ಆದರೆ ಅದೇನೋ ಸಂಬಂಧ ಗೊತ್ತಿಲ್ಲ ಮುಂದೆ ಕೂಡ ಉಸಿರಿರುವವರೆಗೂ ಏನೇ ಒಂದು ತಮ್ಮ ಊರಿನಲ್ಲಿ ಏನೇ ಒಂದು ಜಾತ್ರೆ ಸಮಾಜ ಸೇವೆ ಏನೇ ಒಂದಿದ್ರೂ ಕೂಡ ನನ್ನ ಶಕ್ತಿ ಮೀರಿ ನನ್ನ ಸೇವೆ ತಮ್ಮೆ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳ್ಬೇಕು ಸಿದ್ದರಾಮಯ್ಯನ ಮುಂದೆ ಅಂತ ಹೇಳಿದೆ ಒಂದು ಬೋರ್ಡ್ ಹಾಕಿ ನೋಡಿದ್ರೆ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಕೂಡ ಒಂದು ಎರಡು ಮಾತು ಹೇಳ್ಬೇಕು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಅತ್ಯುತ್ತಮವಾದ ಆಡಳಿತವನ್ನು ನೀಡಿ ನಮ್ಮ ಇಡೀ ಭಾರತ ದೇಶದಲ್ಲಿ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಅನಿಸಿಕೊಂಡಂತ ಶ್ರೇಷ್ಠ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನನ್ನು ಸಂದದಂತ ಈ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನ ಅನೇಕ ಭಾಗ್ಯಗಳನ್ನ ಕೊಡುವುದರ ಮುಖಾಂತರ ರೈತರಿಗೆ ಬಡವರಿಗೆ ದೀನ ದಲಿತರಿಗೆ ಎಲ್ಲ ವರ್ಗದವರಿಗೂ ಅನೇಕ ಯೋಜನೆಗಳನ್ನ ಕೊಡುವುದರ ಮುಖಾಂತರ ನಮ್ಮ ಕರ್ನಾಟಕದ ಹೆಮ್ಮೆ ಪುತ್ರ ಅನಿಸಿಕೊಂಡಂತಹ ಶ್ರೇಷ್ಠ ಸನ್ಮಾನ್ಯ ಸಿದ್ದರಾಮಯ್ಯ ಸಂದದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ ಸಿದ್ದರಾಮಯ್ಯ ಸಾಹೇಬರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಾವು ನೀವೆಲ್ಲರೂ ಪಾತ್ರರಾಗುವಂತ ಈ ಸಂದರ್ಭದಲ್ಲಿ ನಮ್ಮ ಸೌಲತ್ತಿಯದ ಮತಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ನ ಶಾಸಕರಿಲ್ಲ ಅಂತ ನಮ್ಮ ಫಕೀರಪ್ಪನ ಅದನ್ನು ಅವರು ಬಹಳ ಇದರಿಂದ ಹೇಳಿದರು ಅದು ನಿಜ ಸಾಕು ಇಪ್ಪತ್ತು ವರ್ಷಗಳಿಂದ ಕೂಡ ನಮ್ಮಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲದೇ ಇದ್ರು ಕೂಡ ನಮ್ಮ ಸೌಲತ್ತಿಯದ ಮತಕ್ಷೇತ್ರದಲ್ಲಿ ಇರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸು ನೋಡಿದ್ರೆ ಬಹುಶಃ 2023ರಲ್ಲಿ ಸೌಲತ್ತಿಯದ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಚಂದ ಹಾರು ನೆಗ್ಗಿ ಅಂತ ಈ ಸಂದರ್ಭದಲ್ಲಿ ಸವದತ್ತಿ ಅಲ ಮತ್ತು ಇನ್ನೊಂದು ವಿಷಯ ಮುಖ್ಯವಾದ ವಿಷಯ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಸವದತ್ತಿ ಅಲ ಮತಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಾದ ಆನಂದ್ ಮಾಮಣ್ಣಿ ಅವರ ವಿರುದ್ಧ ಕಾಂಗ್ರೆಸ್ನಿಂದ ಒಬ್ಬ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾನೆ ಅದರಲ್ಲಿ ಎರಡು ಮಾತಿಲ್ಲ ಯಾರೋ ಅವರ ಬಗ್ಗೆ ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಮತ್ತೊಮ್ಮೆ ತಮ್ಮನ್ನು ಹೇಳ್ತಾ ಹೀಗಾಗಿ ಎಲ್ಲರ ಹಿರಿಯರ ಆಶೀರ್ವಾದ ತಾಯಂದರ ಆಶೀರ್ವಾದ ಅಕ್ಕ ತಂಗಿಯರ ಆಶೀರ್ವಾದ ನೆಚ್ಚಿನ ಯುವ ಮಿತ್ರರ ಆಶೀರ್ವಾದದಿಂದ ಸವದತ್ತಿಯಲ ಮತಕ್ಷೇತ್ರ ಆದ್ಯಂತ ಸಾಕಷ್ಟು ಗೌರವ ಅಭಿಮಾನವನ್ನ ದೊರೀತಾ ಇದೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ರಂಗದಲ್ಲಿ ಬದಲಾವಣೆ ಕ್ರಾಂತಿ ಮಾಡುವುದರಲ್ಲಿ ಮುಖ್ಯ ಪಾತ್ರವನ್ನು ನಾನು ವಹಿಸ್ತೇನೆ 2015ರಲ್ಲಿ ನನ್ನ ರಾಜಕೀಯ ಪ್ರವೇಶ ರಾಜಕೀಯ ನಾನು 2015ರಲ್ಲಿ ಪ್ರವೇಶ ಆಗಿದ್ದು ಸೆಕ್ಯುಲರ್ ಪಾರ್ಟಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮೊದಲು ಸೇರಿಕೊಂಡೆ ಅಲ್ಲಿಂದ ಇಲ್ಲಿವರೆಗೂ 6 ವರ್ಷಗಳ ಕಾಲ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಬಿಟ್ಟು ಯಾವ ಒಂದು ರೀತಿಯಲ್ಲಿ ಇದರಲ್ಲೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ನಾನು ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಉಸಿರಿರುವವರೆಗೂ ಹೆತ್ತ ತಾಯಿ ಎಂದು ತಿಳ್ಕೊಂಡು